ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ವಿಧಾನಸಭೆ ಚುನಾವಣೆ 2023 ಗದಗ ಜಿಲ್ಲಾ ಗದಗ-ಬೆಟಗೇರಿ ಮತಕ್ಷೇತ್ರದ ಒಂದು ಜೆಡಿಎಸ್ ಅಭ್ಯರ್ಥಿಯಾದಂತಹ ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 25 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ, ಜೊತೆಗೆ ಯಂಗ್ ಇಂಡಿಯಾ ಪರಿವಾರ ಇದರ ಒಂದು ಫೌಂಡರ್ ಪ್ರೆಸಿಡೆಂಟು ಆದಂತಹ, ಜೊತೆಗೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಹಾನರರಿ ಪ್ರೆಸಿಡೆಂಟು ಆಗಿರುವಂತಹ ಶ್ರೀಯುತ ವೆಂಕನಗೌಡ ಗೋವಿಂದಗೌಡರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ವೆಂಕನಗೌಡ ಸರ್ ಸಕ್ರಿಯ ಒಂದು ಸಮಾಜ ಸೇವೆಯಲ್ಲಿ ಸುಮಾರು 25 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ತಮ್ಮದೇ ಆದಂಥ ಒಂದು ಯಂಗ್ ಇಂಡಿಯಾ ಪರಿವಾರನ ಒಂದು ಸಂಘವನ್ನು ಕೂಡ ಕಟ್ಟಿ ಬೆಳೆಸ್ತಾ ಇದ್ದೀರಿ. ಸಾಕಷ್ಟು ಒಂದು ಸಮಾಜ ಸುಧಾರಣೆ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ. ಈ ಭಾಗದಲ್ಲಿ ತಾವು ಸಾಕಷ್ಟು ಒಂದು ಚಿರಪರಿಚಿತ, ಆದರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಾನು ಲಾ ಗ್ರ್ಯಾಜುಯೇಟ್, ಅದರ ಜೊತೆಗೆ ನಾನು ಸುಮಾರು 25 ವರ್ಷದಿಂದ ಯಂಗ್ ಇಂಡಿಯಾ ಪರಿವಾರ ಅಂತೇಳಿ ಸಂಸ್ಥೆ ಕಟ್ಕೊಂಡು ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಅದರೊಳಗೆ ಪ್ರಮುಖವಾಗಿ ನಾನು ಏನು ಪ್ರವಾಹ ಬಂದಿತ್ತು ಮೊನ್ನೆ ಹೊಳೆಯಾಲೂರು ಕಡೆ, ಸುಮಾರು 108 ಮನೆಗಳನ್ನು ದುರಸ್ತಿ ಮಾಡಿ ನಾನು ಕೊಟ್ಟಿದ್ದೀನಿ. ಅದರ ಜೊತೆಗೆ ಕರೋನಾ ಬಂದಂಥ ಕಾಲದಲ್ಲಿ ಎರಡೂ ಲಾಕ್ಡೌನ್ ಸೇರಿಸಿ ಸುಮಾರು 20,000 ಕಿಟ್ಗಳನ್ನು ನಾನು ವಿತರಣೆ ಮಾಡಿದ್ದೀನಿ. ಅದರ ಜೊತೆಗೆ ಒಂದು 50 ಆಟೋ ಚಾಲಕರಿಗೆ ಆಟೋ ತಗೊಳ್ಳಿಕ್ಕೆ ನೆರವು ಮಾಡಿದ್ದೀನಿ. ಅದು ಮಾರ್ಜಿನ್ ಮನಿ ಕಟ್ಟೋದಿರ್ಬೋದು, ಬ್ಯಾಂಕ್ ಗ್ಯಾರಂಟಿ ಇರ್ಬೋದು, ಅದನ್ನೆಲ್ಲ ನಾನು ಮಾಡಿದ್ದೀನಿ. ಅದರ ಜೊತೆಗೆ ಪ್ರತಿ ವರ್ಷ ಏನು ಬಡ ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಸರಿ ಸುಮಾರು 1,500 ವಿದ್ಯಾರ್ಥಿಗಳವರಿಗೆ ಅವ್ರಿಗೆ ಉಚಿತ ನೋಟ್ಬುಕ್ ಕೊಡುವಂಥ ಕೆಲಸ. ಯಾರು ಮೋರ್ ದೆನ್ 85-90 ಮಾಡಿರ್ತಾರೆ ಅವ್ರು ಪ್ರೋತ್ಸಾಹ ಮಾಡೋಕ್ಕೆ ಅವ್ರಿಗೆ ಸಹಾಯಧನ ಅಂಥವೆಲ್ಲ ನೀಡುವಂಥ ಕೆಲಸ ನಾನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸಂತೋಷ ಸರ್. ತಾವೀಗ ಒಂದು ಗದಗ-ಬೆಟಗೇರಿ ಮತಕ್ಷೇತ್ರದ JDS ಅಭ್ಯರ್ಥಿ ಸರ್. ಜನಸ್ಪಂದನೆ ಯಾವ ಥರ ಇದೆ ತಮಗೆ? ಫಸ್ಟು ಕುಮಾರಣ್ಣವ್ರು ಏನು ಸಾಲ ಮನ್ನಾ ಮಾಡಿದರು, ನಮ್ಗೆ ಗ್ರಾಮೀಣ ಪ್ರದೇಶದಾಗ ಅದ ಒಂದು ದೊಡ್ಡ ಬಲ. ಆಮೇಲೆ ಅವ್ರದ್ದು ಆಡಳಿತ ಭಾಳ ಮಂದಿ ಜನ ಮೆಚ್ಕೊಂಡ್ರೆ, ಸ್ಪೆಷಲಿ ಯೂತ್ಸ್. ಇವತ್ತು ಅವ್ರೇನು ಒಂದು ಜನತಾ ದರ್ಶನ ಮಾಡಿದರು, ಗ್ರಾಮ ವಾಸ್ತವ್ಯ ಮಾಡಿದರು, ಇವೆಲ್ಲ ಯೂತ್ಸಿಗೆ ಅತಿ ಅಟ್ರ್ಯಾಕ್ಟ್ ಆದಂಥ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮನ ಇವತ್ತು ನಮ್ಗೆ ಶ್ರೀರಕ್ಷೆ ಅಂತ ನಾವು ಹೇಳ್ಬೋದು. ಇವತ್ತು ನಾವು ರೈತರ ಕಡೆ ಹೋದಾಗ ತುಂಬ ಅವ್ರನ್ನ ಈ ಕಡೆ ಅವ್ರು ಭಾಳ ಬಂದಿಲ್ಲ, ಅವ್ರನ್ನ ಎಷ್ಟು ನೆನೆಸ್ತಾರ ಅಂತಂದ್ರೆ ನಾವು ಅವ್ರಿಗೆ ನಮ್ಮ ಹ್ಯಾಂಡ್ ಬಿಲ್ ಕೊಟ್ಟಾಗ ಕುಮಾರಸ್ವಾಮಿ ಅವ್ರ ಫೋಟೋಕ್ಕೆ ಕೈ ಮುಗಿತಾರೆ. ಅಷ್ಟಕ್ಕೊಂಡ ಅವ್ರಿಗೆ ಅವ್ರ ಜೀವನ ಮೇಲೆ ಕುಮಾರಸ್ವಾಮಿ ಅವ್ರ ಕಾರ್ಯಗಳು ಪ್ರಭಾವ ಬೀರ. ಈಗ ಬರ್ತಕ್ಕಂಥ ದಿನದೊಳಗೆ ಅವ್ರು ಏನು ಹೇಳಿದ್ದಾರೆ, ಈ ಮತ್ತು ರೈತರಿಗೆ ಸ್ತ್ರೀ ಶಕ್ತಿ ಸಾಲ ಮನ್ನಾ, ಅದ್ರ ಜೊತೆಗೆ ಏನು ಇವರು ಪ್ರತಿ ಎಕರೆಗೆ 10,000 ರೂಪಾಯಿಯನ್ನ ಸಹಾಯಧನವಾಗಿ ನೀಡಿದ್ದೀನಿ ಅಂತ ಹೇಳಿದಾರೆ. ಅದು ರೈತರಿಗೆ ಭಾಳ ಮನ ಮುಟ್ಟೈತಿ. ಆಮೇಲೆ ಎರಡೂ ಪಕ್ಷಗಳು ಬರೀ ರೈತರನ್ನ ಯುವಕರನ್ನ ಉಪಯೋಗಿಸ್ಕೊಂಡು ಬಿಟ್ಟರೆ ಅವ್ರು ಯಾರು ಅವ್ರ ಸಲ ಯಾವ ಒಂದು ಕಾರ್ಯಕ್ರಮಗಳ ಹಾಕ್ಕೊಂಡಿಲ್ಲ ಅವ್ರ ವೆಲ್ಫೇರಿಗೆ. ಅದಕ್ಕೋಸ್ಕರ ಇವತ್ತು ಅದು ಕುಮಾರಸ್ವಾಮಿ ಅವ್ರ ಏನೋ ಒಂದು ಕಾರ್ಯಕ್ರಮಗಳು ಅದು ಒಂದು, ಅದ್ರ ಜೊತೆಗೆ ನಾ ಮಾಡಿದಂಥ ಸಾಮಾಜಿಕ ಕಾರ್ಯಗಳನ್ನು ಜನ ಗುರುತಿಸ್ತಾರೆ. ಇವೆರಡೂ ಸೇರಿಸಿ ನಾನು ಗೆಲ್ತೀನಿ ಅನ್ನುವಂಥ ವಿಶ್ವಾಸ ನನಗೆ. ತುಂಬ ಸಂತೋಷ ಸರ್. ಮುದ್ರಣ ಕಾಶಿ ಅಂತಲೇ ಹೆಸರು ಸರ್ ಗದಗ. ಜೊತೆಗೆ ಪೂಜನೀಯ ಪಂಚಾಕ್ಷರಿ ಕವಿಗಳ ಒಂದು ತವರೂರು. ಈ ಭಾಗದಲ್ಲಿ ಈಗ ಸಾಕಷ್ಟು ಒಂದು ರೈತರು ಕೂಡ ಇದ್ದಾರೆ. ಯಾವ ರೀತಿ ಇಲ್ಲಿ ಒಂದು ಅಭಿವೃದ್ಧಿ ಈಗ ಕಾಣ್ತಾ ಇದೆ? ಇನ್ನೂ ಹೆಚ್ಚಿನ ಅಭಿವೃದ್ಧಿ ಏನೇನು ಆಗಬೇಕು ಸರ್? ನಮ್ಮದು ಜಿಲ್ಲಾಗಿನೂ 25 ವರ್ಷ ಆಯಿತು. ನಮ್ಮ ಜೊತೆಗೆ ಆದಂಥ ಜಿಲ್ಲೆಗಳು ಅಭಿವೃದ್ಧಿ ಒಳಗೆ ಭಾಳ ಮುಂದೆ ಹೋಗ್ಬಿಟ್ಟು ನಾವು ಭಾಳ ಹಿಂದೆ ಉಳಿದ್ಬಿಟ್ಟಿವಿ. ಅದು ಇವು ಜಿಲ್ಲಾ ಉಳಿದ ಜಿಲ್ಲಾ ನಾವು ಕಂಪೇರ್ ಮಾಡಿಬಿಟ್ಟು ಕುಡಿಯೋ ನೀರಿನ ಸಮಸ್ಯೆ 50 ವರ್ಷ, ನಾವು ಹುಟ್ಟಿನ 50 ವರ್ಷ ಆಯ್ತು. ಆ 50 ವರ್ಷದೊಳಗೆ ಇನ್ನೂ ಮಟ್ಟ ನಮ್ಮ ನೀರಿನ ಸಮಸ್ಯೆ ಪರಿಹಾರ ಆಗಿಲ್ಲ. ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಆಗಬೇಕು ಆ್ಯಕ್ಚುಲಿ, ಅದು ಆಗಲಿಲ್ಲ. ನಮ್ಮಲ್ಲಿ ಇಂಡಸ್ಟ್ರೀಸ್ ಇಲ್ಲ. ಯುವಕರು ಇದು ಬರೀ ಕೂಲಿ ಕಾರ್ಮಿಕರು ಗುಳೆ ಹೋಗ್ತಾರ ಅಂತ ಹೇಳಿ ಎಲ್ಲ ಕಡೆ ನಾವು ಓದ್ತೀವಿ. ನಮ್ಮಲ್ಲಿ ಯುವಕರು ಗುಳೆ ಹೋಗ್ತಾರೆ, ಕೆಲಸನ ಇಲ್ಲ. ಬೇರೆ ಊರಿಗೆ ಹೋಗ್ಬೇಕು, ಪಾಪ ಟ್ರಾವೆಲಿಂಗ್ ಮಾಡಬೇಕು. ಆಮ್ಯಾಗ ಈಗ ಮೊದಲಿನಂಗೆ ಒಂದೊಂದು ಪರಿವಾರದಾಗ 10 ಮಕ್ಕಳು ಇರಂಗಿಲ್ಲ. ಈಗ ಭಾಳ ಅಂದ್ರೆ ಒಬ್ರು ಈ ಮಕ್ಕಳು ಮನೆ ಬಿಟ್ಟು ದುಡಿಯಾಕೆ ಹೋದ್ರು ಹೋಗ್ಲೇಬೇಕು. ಯಾಕಂದ್ರೆ ಕಲ್ತಿರ್ತಾರ, ಅನಿವಾರ್ಯ ಲೈವ್ಲಿಹುಡ್ ಹೋಗ್ಬೇಕಾಗತ್ತೆ. ಹೋದ್ರು ಅಂದ್ರೆ ಪಾಲಕರು ಡಿಪ್ರೆಸ್ ಆಗ್ತಾರೆ. ಮಕ್ಕಳು ಇರಂಗಿಲ್ಲ, ಅವ್ರಿಗೆ ಏಜ್ ಆಗಕ್ಕೆ ಬಂದಿರ್ತಾವ, ಅವರು ಡಿಪ್ರೆಸ್ ಆಗ್ತಾರೆ. ಇವು ಮನೆ ಬಿಟ್ಟು ಹೋಗಿರಂಗಿಲ್ಲ ಹುಡುಗರು. ಇವತ್ತು ನೀವು ನೋಡ್ರಿ, ನಾವೆಲ್ಲ ಹೊರಗೆ ಅಡ್ಡಾಡ್ತಿದ್ವಿ. ಇವತ್ತಿನ ಹುಡುಗರು ಬರೀ ಏನು ಮಾಡಿದ್ರು ಮನೆ ಒಳಗೆ, ಕಂಪ್ಯೂಟರ್ ಒಳಗೆ, ಮನೆ ಒಳಗೆ ಇರ್ತಾರೆ. ಇವ್ರು ಮನೆ ಬಿಟ್ಟು ಹೋಗುವಂಥ ವಾತಾವರಣ ಅವ್ರಿಗೇನು ಬರ್ತೈತಿ, ಅವ್ರು ಅಲ್ಲಿ ಹೋಗಿ ಅವರು ಡಿಪ್ರೆಸ್ ಆಗ್ತಾರೆ. ಇದರಿಂದ ಒಂದು ಮೆಂಟಲ್ ಡಿಸೀಸ್ ಇದು ಆ್ಯಕ್ಚುಲಿ ಡಿಪ್ರೆಷನಿಗೆ ಒಳಗಾಗ್ತಾರೆ ಕುಟುಂಬಗಳು. ಇದರಲ್ಲಿ ಇದನ್ನು ಹೋಗಲಾಡಿಸ್ಬೇಕಂದ್ರೆ ನಮ್ಮಲ್ಲಿ ಇಂಡಸ್ಟ್ರಿ ಬರಬೇಕು, ಇಂಡಸ್ಟ್ರಿ ತರಬೇಕಂತ ಉದ್ದೇಶ ನಮ್ಮದು. ಅದರ ಜೊತೆಗೆ ನಮ್ಮಲ್ಲಿ ಸಾಕಷ್ಟು ಕಮರ್ಷಿಯಲ್ ಕ್ರಾಪ್ಸ್ ನಾವು ಬೆಳಿತೀವಿ ನಮ್ಮ ರೈತರು. ಇವತ್ತು ಹತ್ತಿ ಇರ್ಬೋದು, ಶೇಂಗಾ ಇರ್ಬೋದು, ಕಡ್ಲಿ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಇಂಥವು ಯಾವುದಕ್ಕೂ ನಮ್ಮಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಆಗಲಿಲ್ಲ. ಇವತ್ತು ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ, ಬ್ಯಾಡಗಿ ಒಳಗೆ ಎಷ್ಟು ಜಮೀನು ಐತಿ, ಅವ್ರು ಎಷ್ಟು ಬೆಳಿತಾರೆ, ಎಲ್ಲ ನಮ್ಮ ರೈತರು ತೊಗೊಂಡೋಗಿ ಅಲ್ಲಿ ಮಾರ್ತಾರೆ, ಅದನ್ನ ಬ್ಯಾಡಗಿ ಮೆಣಸಿನ್ಕಾಯಿ ಬ್ರ್ಯಾಂಡ್ ಆಗ್ತೈತಿ. ನಮ್ಮಲ್ಲೇನ ಅಂಥ ಮಾರ್ಕೆಟ್ ಆಗಬೇಕಿತ್ತು, ಅದು ಆಗಿಲ್ಲ. ಅಂಥದ್ದು ಒಂದು ಮಾರ್ಕೆಟ್ ಮಾಡಬೇಕನ್ನೋ ಉದ್ದೇಶ ನಮ್ಮ ಪಕ್ಷದೈತಿ. ಏನು ನಮ್ಮ ಜಿಲ್ಲಾ ಸ್ಥಳೀಯವಾಗಿ ನಾವೇನು ಯೋಜನೆಗಳು ಹಾಕ್ಕೊಂಡಿವಿ ಅದರೊಳಗೆ ಅದನ್ನೂ ಒಂದೈತಿ. ಈಗ ಸಾಕಷ್ಟು ಯುವಕರು ಕ್ರಿಕೆಟ್ ಪ್ಲೇಯರ್, ನಮ್ಮಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ, ಆ ಸ್ಟೇಡಿಯಂ ಕೂಡ ಮಾಡಬೇಕನ್ನೋ ಉದ್ದೇಶ ನಮ್ಮದು. ಈ ಕಳೆದ 5 ವರ್ಷದೊಳಗೆ ನಮ್ಮಲ್ಲಿ ಅವರ PWD ಮಿನಿಸ್ಟ್ರ್ ಇದ್ದರೂ ಕೂಡ ನಾವು ರಸ್ತೆಗಳಲ್ಲಿ ನರಕ ಅನುಭವಿಸ್ಬಿಟ್ಟು, ಅಂಥ ಒಂದು ನರಕ ನಾವೇನು ಅನುಭವಿಸಿ ಅದು ಯಾವ ಜನನೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮದು ಏನಂದ್ರೆ ಇವತ್ತೊಂದು ರಸ್ತೆಗೆ ನಾವು ಟೆಂಡರ್ ಕೊಟ್ಟರೆ ಅದು 5 ವರ್ಷ ಅವ್ರು ಮೇಂಟೈನ್ ಮಾಡಬೇಕು, ಅವಾಗದು 5 ವರ್ಷ ಚೆನ್ನಾಗಿರುತ್ತೆ ರೋಡ್. ಅಂಥ ಒಂದು ಯೋಜನೆಗಳನ್ನು ತರೋ ವಿಚಾರ ನಮ್ಮದು. ತುಂಬ ಸಂತೋಷ ಸರ್. ಸುತ್ತಮುತ್ತಲ ಭಾಗದಲ್ಲಿ ರೈತರಿಗೂ ಕೂಡ ಸಾಕಷ್ಟು ಒಂದು ಅನುಕೂಲಕರ ಕೆಲಸ ಕಾರ್ಯಗಳು ಆಗಬೇಕು ಸರ್. ಇಲ್ಲಿ ಒಂದು ಕಡೆ ಈಗ ಅವರ ಒಂದು ಕೂಗು ಅಂತಂದರೆ ಗೋಡೌನ್ಸು ಇಲ್ಲ, ಮಾಲ್ ಶೇಖರಣೆ ಮಾಡಲಿಕ್ಕೆ, ಆಮೇಲೆ ಒಂದು ಸರ್ಕಾರದಿಂದ ಒಂದು ಬೆಂಬಲ ಬೆಲೆನೂ ಕೂಡ ಒಂದು ಘೋಷಿತ ಆಗಬೇಕು ಅಂತೇಳಿ, ಇಂಥ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಯಾವ ಥರ ಮಾಡೋರಿದ್ದೀರಿ? ಈಗ ನಮ್ಮಲ್ಲಿ ಕೋಲ್ಡ್ ಸ್ಟೋರೇಜ್ ಈಗ ಆಗ 1-2 ಅಷ್ಟಾದವು ಕೋಲ್ಡ್ ಸ್ಟೋರೇಜ್ ಮಾಡ್ತೀವಿ. ಅದ್ರ ಜೊತೆಗೆ ಗುಡೌನ್ ಕೆಪಾಸಿಟಿ, ಗುಡೌನ್ಸ್ ಅದಾವೆ ಸ್ಟೋರೇಜ್, ಅದನ್ನು ಎಕ್ಸ್ಟೆಂಡ್ ಆಗಬೇಕು. ಇವಾಗ ರೈತರಿಗೆ ವಾಪಸ್ ಹೋಗುವಂಥ ಕಾರ್ಯ ಆಗಬಾರ್ದು. ಇವತ್ತು ಅವ್ರಿಗೆ ಒಂದು ಒಳ್ಳೆ ಬೆಲೆ ಸಿಗಬೇಕು ಅಂದರೆ ಅದನ್ನು ಅವರು ಸಾಕಷ್ಟು ತೊಗೊಂಡು ಮನೆಯೊಳಗೆ ಇಟ್ಕೊಳಕ್ಕಾಗಂಗಿಲ್ಲ. ಆಮೇಲೆ ಈಗ ನಾವು ರಾಶಿ ಮಾಡಿ ಆದಮೇಲೆ ಹೊಲದಾಗ ಬಿಡೋಕ್ಕಾಗಂಗಿಲ್ಲ. ಈಗ ಅದನ್ನು ತೊಗೊಂಡು ನಾವು ಸ್ಟಾಕ್ ಮಾಡಬೇಕು ಅಂದರೆ ಅವ್ರಿಗೆ ಅದು ಹೋಲ್ಡಿಂಗ್ ಕೆಪಾಸಿಟಿ ಅಂತ ನಾವೇನಂತ ಹೇಳಿ ಇಟ್ಕೊಳುವಂಥ ಶಕ್ತಿ ಅವ್ರಿಗೆ ಬರಬೇಕಂದ್ರೆ ಸಾಕಷ್ಟು ಗುಡೌನ್ಸ್ನ ಅದನ್ನು ಸ್ಟೋರಿಂಗ್ ಕೆಪಾಸಿಟಿ ಜಾಸ್ತಿ ಆಗಬೇಕು. ತುಂಬ ಸಂತೋಷ ಸರ್. ತಮ್ಮದೇ ಆದಂಥ ಒಂದು ಸಂಘ ಇದೆ, ಯಂಗ್ ಇಂಡಿಯಾ ಪರಿವಾರ ಅಂತೇಳಿ. ಇದ್ರ ಮುಖೇನೇನೂ ಆಯಿತು, ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಿ. ವಿಶೇಷವಾಗಿ ಯೂತ್ಸಿಗೆ ಏನೊಂದು ಅವರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಿಸುವಲ್ಲಿ ತಾವೀಗ ಒಂದು ಜನಪರ ಕೆಲಸ ಕಾರ್ಯಗಳನ್ನು ಕೈಗೊಳ್ತೀವಿ ಸರ್. ಫಸ್ಟ್ ನಂದು ಪ್ರಿಫರೆನ್ಸೇ ಇಂಡಸ್ಟ್ರಿ. ಈಗ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಆಯ್ತು, ಸರಿ ಸುಮಾರು ಒಂದು 5-10 ಸಾವಿರ ಅದರೊಳಗೆ ಯುವಕರಿಗೆ ಕೆಲಸ ಸಿಕ್ಕರೆ 10,000 ಪರಿವಾರ ಅದರ ಮೇಲೆ ರನ್ ಆಗ್ತವೆ. ಅದ್ರ ಜೊತೆಗೆ ಆ ಇಂಡಸ್ಟ್ರಿ ಮ್ಯಾಗ ಅವಲಂಬಿತವಾಗಿ ಸಾಕಷ್ಟು ಸಣ್ಣ ಕೈಗಾರಿಕೆಗಳು ಅವು ಸ್ಟಾರ್ಟ್ ಆಗ್ತವೆ. ಅದ್ರ ಜೊತೆಗೆ ಹೋಟೆಲ್ ಉದ್ಯಮ ಇರ್ಬೋದು, ನಮ್ಮ ಟ್ರಾನ್ಸ್ಪೋರ್ಟ್ ಇರ್ಬೋದು, ಆಮೇಲೆ ಈಗೇನು ನಾವು ಅನ್ಸ್ಕಿಲ್ಡ್ ಲೇಬರ್ ಅಂತ ಹೇಳ್ತೀವಿ ಅವ್ರಿಗೂ ಉದ್ಯೋಗ ಸಿಗ್ತಾವೆ. ಇದರಿಂದ ಉದ್ಯೋಗ ಜನರೇಟ್ ಆಗ್ತೈತಿ. ಇದುವರೆಗೂ ನಮ್ಮ ಜಿಲ್ಲಾ ಒಳಗೆ ಇಂಥ ಯಾವ ಕಾರ್ಯಕ್ರಮಗಳನ್ನ ಯಾರೂ ಹಾಕ್ಕೊಳ್ಳಿಲ್ಲ. ಬರೀ ರಾಜಕೀಯ ಮಾಡಿದ್ರೆ ಹೊರತು ಯುವಕರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ನಾನು ಮೊನ್ನೆ ಕೈಗಾರಿಕೆ ಹಾಕ್ತೀನಿ ಅಂದ್ರೆ 40 ವರ್ಷ ಆಳದಂತವ್ರು ಈಗ ನಾನು ಯುವಕರಿಗೆ ಉದ್ಯೋಗ ಕೊಡ್ತೇನೆ ಅಂತ ಹೇಳ್ಕೊಂತ ಈಗ ಅಡ್ಡಾಡ್ತಾರೆ. ಅಂತ ಒಂದು ವರ್ಷ್ಟು ರಾಜಕೀಯ ನಮ್ಮಲ್ಲಿ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ಈಗ ರೈತರಿಗೆ ಒಂದು ಸಮಗ್ರ ಒಂದು ಅಭಿವೃದ್ಧಿಗೆ ಅವರಿಗೆ ನೀರಾವರಿ ವ್ಯವಸ್ಥೆ ಕೂಡ ಅನುಕೂಲ ಮಾಡಿಕೊಡ್ಬೇಕು ಸರ್. ಮಹದಾಯಿಗಾಗಿ ಸಾಕಷ್ಟು ವರ್ಷದಿಂದ ಹೋರಾಟ ನಡೀತಿದೆ, ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್? ಮಹದಾಯಿ ಒಂದು ಕಡೆ ಆದರೆ ಇನ್ನೊಂದು ಸಿಂಗ್ಟಾಲ್ ರಿಯಾಯಿತಿ ನೀರಾವರಿ ನಮ್ಮಲ್ಲಿ 2 ಅಪೂರ್ಣ. ಅಂದ್ರೆ ನಮ್ಮ ಭಾಗಕ್ಕೆ ಬರಲಿಲ್ಲ. ಏನು ನನ್ನ ಮತಕ್ಷೇತ್ರ ಗದಗ, ಇಲ್ಲಿ ರೈತರಿಗೆ ಇನ್ನೂ ನೀರಾವರಿ ಗಗನ ಕುಸುಮ ಬಂದಿಲ್ಲ. ಅವು ಈಗೇನು ಇರ್ತಕ್ಕಂಥವ್ರು ನೀರಾವರಿ ಎಲ್ಲ ತೊಗೊಂಡು ಹುಲ್ಕೋಟಿಗೆ ಹಾಕ್ಕೊಂಡ್ರು, ಬೇರೆ ಹಳ್ಳಿಗೆ ಅದರ ಪ್ರಯೋಜನ ಸಿಗಲಿಲ್ಲ. 3,000 ಕೋಟಿ ರೂಪಾಯಿ ವೆಚ್ಚದೊಳಗೆ ಇವರು ನೀರಾವರಿ ಮಾಡ್ತೀವಿ ಅಂತ ಹೇಳಿ ಆ ನೀರನ್ನು ತೊಗೊಂಡು ಬಂದು, ನಾನಂತೂ ಎಲ್ಲೂ ಕಂಡಿಲ್ಲ, ಕೆನಾಲ್ ಮೇಲೆ ಸ್ಲ್ಯಾಬ್ ಹಾಕಿ ಅದ್ರ ಮುಚ್ಚಿ ನೀರನ್ನು ಇವರು ವಿಶೇಷವಾಗಿ ಹುಲ್ಕೋಟಿಗೆ ತೊಗೊಂಡು ಹೋಗುವಂಥ ಕೆಲಸನ ಇವರು ಮಾಡ್ಯಾರ. ಎಲ್ಲ ಉಳಿದಿದ್ದ ರೈತರಿಗೆ ಅನ್ಯಾಯ ಮಾಡ್ಯಾರ. ಬರೀ ಹುಲ್ಕೋಟಿ ಒಳಗೆ ರೈತರು ಅದಾರ, ಎಲ್ಲ ಕಡೆ ರೈತರು ಅದಾರ. ಎಲ್ಲರೂ ನಾವು ಸರಿ ಸಮಾನವಾಗಿ ಕಾಣಬೇಕು. ಇರಲಿ, ನಮ್ಮ ಮನೆ ನಮ್ಮ ಆಬ್ವಿಯಸ್ಲಿ ಪ್ರೀತಿ ಇರ್ತೈತಿ, ಅದಕ್ಕೊಂದು ಸ್ವಲ್ಪ ಹೆಚ್ಚಿಗೆ ಮಾಡ್ರಿ, ಆದ್ರೆ ಎಲ್ಲರಿಗೂ ಮಾಡ್ಬೇಕಲ್ಲ. ನೀವೆಲ್ಲರದು ಕಸ್ಕೊಂಡು ಹೋಗಿ ಒಬ್ಬರಿಗೆ ಕೊಟ್ರೆ ಇದು ಅನ್ಯಾಯ ಆಗ್ತೈತಿ. ರೈತರು ಅದ್ರ ಬಗ್ಗೆ ಆಕ್ರೋಶಗೊಂಡಾರ, ಅದು ಈ ಚುನಾವಣೆ ಒಳಗೆ ಅದು ಪರಿಣಾಮ ಬೀರ್ತಿತ್ತು. ತುಂಬ ಸಂತೋಷ ಸರ್. ಚರ್ಚೆ ಮಾಡುವಾಗ ಈ ಮುಂಚೆ ತಾವು ಹೇಳಿದ್ವಿ ಸರ್, ಕುಡಿಯೋ ನೀರಿಂದು ಸಾಕಷ್ಟು ಸಮಸ್ಯೆ ಇದೆ ಅಂತೇಳಿ. ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಒಂದು 25 ಹಳ್ಳಿಗಳು ಒಂದು 4-5 ತಾಂಡಗಳು ಕೂಡ ಬರ್ತದೆ ವಿಶೇಷವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲೇಬೇಕು ಸರ್ ಇಲ್ಲೊಂದು ಕಡೆ ಘಟಕ ಸ್ಥಾಪನೆ ಮಾಡಿದ್ರೆ ಮತ್ತೆ ಅದು ಕೆಲವೇ ತಿಂಗಳಲ್ಲಿ ಅದು ಕಾರ್ಯ ಒಂದು ನಿರ್ವಹಿಸಂಗಿಲ್ಲ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ಅದನೋ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಸೇಮ್ ಇದ್ದಾಗ ಇಡಿ ಒಂದು ಸ್ಕೂಲ್ ಗ್ರೌಂಡ್ ಗೆ ಪೆಂಡಾಲ್ ಹಾಕಿ 100 ಹಳ್ಳಿ ಕುಡಿಯುವ ನೀರಿನ ಯೋಜನೆ ಅಂತ ಹೇಳಿ ಅದಕ್ಕೊಂದು ಎಷ್ಟು ಕೋಟಿ ಖರ್ಚು ಮಾಡಿದ್ರು ಫಂಕ್ಷನ್ ಗೊತ್ತಿಲ್ಲ ಯಾವ ಹಳ್ಳಿಗೂ ಕುಡಿ ನೀರು ಹೋಗಲಿಲ್ಲ ಇವರು ಬರೇ ಫ್ಯಾನ್ಸಿ ನೇಮ್ಸ್ ನಮ್ಮ ಸಿಟಿ ಒಳಗೆ 24/7 ಅಂತ ಹೇಳಿ ಹೆಸರು ಇತ್ತು ಅದನ್ನೊಂದು ದೊಡ್ಡ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿ ಇನ್ನೂ ಮಟ್ಟ ನೀರು ನಮಗೆ ಬರೋದ 24 ದಿವಸಕ್ಕೊಮ್ಮೆ ಈ ವರ್ಷಕ್ಕೆ 7 ಸಲ ನೀರು ಬರ್ತಾವೆ ಇಂಥ ಕೆಟ್ಟ ಪರಿಸ್ಥಿತಿ ನಮ್ಮಲ್ಲಿ ನಾವು ಗೆದ್ರೆ ಪ್ರತಿದಿನ ಒಂದು ತಾಸು ನೀರು ಇವತ್ತು ನೀವು ಏನು ನಾವು ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗ ಅಂತೀವಿ ಅವ್ರ ಮನೆಗೆ ನೀವು ವಿಸಿಟ್ ಕೊಟ್ಟ್ರಿ ಅಂದರೆ ಅಲ್ಲಿ ಬರೀ ಬ್ಯಾರಲ್ಸ್ ಮನೆ ತುಂಬ ಬ್ಯಾರಲ್ಲು ಸಿಂಟೆಕ್ಸ್ ಟ್ಯಾಂಕ್ಸು ಪಾಪ ಸಣ್ಣ ಸಣ್ಣ ಪಾತ್ರೆ ಅದರೊಳೆಲ್ಲ ನೀರು ತುಂಬಿ ಇಟ್ಕೋತಾರ ಯಾಕಂದ್ರೆ ಇದು ನಳ ಇವತ್ತು ಬಂತು ಅಂದ್ರೆ ಮತ್ತೆ ಯಾವಾಗ ಬರ್ತೈತೆ ಗೊತ್ತೇ ಇಲ್ಲ ಆಮ್ಯಾಗ ನಳ ಬರ್ತೈತೆ ಅಂತ ಹೇಳಿ ಮನೆಯವರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮಲ್ಲಿ ನೀರು ಬರುತ್ತೆ ಅಂತ ಹೇಳಿ ಅದ್ರ ದಾರಿ ಕಾಯ್ಕೊಂಡು ಕುಂದಿರ್ತಾರೆ ಆಮೇಲೆ ನಮ್ಮ ಊರಾಗ ನಳ ಬಂತು ಅಂದ್ರೆ ಅವತ್ತೊಂದು ದಿನ ದೊಡ್ಡ ಹಬ್ಬನ ಎಲ್ಲರೂ ನೀರು ತುಂಬಾಕ್ ನಿಂತು ಬಿಡ್ತಾರೆ ನೀವು ಎದಕ್ಕರ ಕರಿ ಲಗ್ನ ಬಿಡ್ತಾರ ಮುಂಜಾನೆ ಬಿಡ್ತಾರ ಸತ್ತಲ್ಲಿ ಹೋಗೋದು ಬಿಡ್ತಾರ ಬಟ್ ನೀರು ತುಂಬ ನೀರು ಎಸೆನ್ಷಿಯಲ್ ಅದನ್ನ ಮಾಡುವಂತ ಕಾರ್ಯ ನಮ್ಮಲ್ಲಿ ಐತಿ ಅದಕ್ಕೆ ನಾ ಅದನ್ನು ಹೋಗ್ಲಾಡ್ಸೋ ಸಂಬಂಧ ಈಗ ನಾ ದಿನ ಒಂದು ತಾಸು ನೀರು ಕೊಟ್ಟೆ ಅಂದ್ರೆ ಒಂದ್ ಮನಿ ಒಂದ್ ಬ್ಯಾರಲ್ ಸಫಿಶಿಯಂಟ್ ಆ ಮನಿ ಒಳಗೆ ಜಾಗ ಆಗ್ತೈತಿ ಇದನ್ನೆಲ್ಲ ಮನದಟ್ಟನ ನನ್ನ ಮತದಾರರಿಗೆ ಮಾಡಿಕೊಟ್ಟೇನಿ ಅದನ್ನ ಅವರು ಅರ್ಥಕೊಂಡಾರಂತ ಅನ್ಕೊಂತೀನಿ ಅದ ನನಗೆ ಈಗ ಶ್ರೀರಕ್ಷೆ ಆಗಿ ಮತವಾಗಿ ಬರುತ್ತೆ ಸಾಕಷ್ಟು ಈಗ ಸರ್ ಒಂದು ಆರೋಗ್ಯದ ಸಮಸ್ಯೆ ಕೂಡ ಕಾಡ್ತದೆ ಪ್ರತಿ ಹಳ್ಳಿಗೂ ಕೂಡ ಒಂದು ಆರೋಗ್ಯ ಸಮುದಾಯ ಭವನ ಸಮುದಾಯ ಕೇಂದ್ರ ಆಗ್ಬೇಕು ಸರ್ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಕೂಡ ಒಂದು ಒಳ್ಳೆ ಆಸ್ಪತ್ರೆಗಳನ್ನು ಪ್ರತಿ ಹಳ್ಳಿಗಳಲ್ಲೂ ಕೂಡ ತೆರಿಬೇಕಂತೇಳಿ ಅವರು ವಿಚಾರವನ್ನು ಇಟ್ಕೊಂಡಿದ್ದಾರೆ ಇಂಥ ಆರೋಗ್ಯದ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ತಾವು ಯಾವ ರೀತಿ ಒಂದು ಕೆಲಸ ಕಾರ್ಯ ಮಾಡ್ತಿದೆ ಈಗ ಅವರು ಕುಮಾರಣ್ಣವರ ಆಲ್ರೆಡಿ ಪಂಚರತ್ನ ಯೋಜನೆಗಳಲ್ಲಿ ಅದನ್ನ ಹಾಕೊಂಡಾರೆ ಅದನ್ನ ನಾವು ಇಫೆಕ್ಟಿವ್ ಆಗಿ ಅದನ್ನ ಹೆಂಗೆ ಈಗ ನಾವು ನೋಡಿವಿ ಸಾಕಷ್ಟು ಯೋಜನೆಗಳ ಬಿದ್ದು ಹೋಗ್ಲಾರ್ದಂಗೆ ಅದರೊಳಗೆ ಯಾವುದೂ ಅವ್ಯವಹಾರ ಆಗ್ಲಾರ್ದಂಗೆ ಅದನ್ನ ನೋಡಿಕೊಂಡು ಜನರಿಗೆ ಏನೋ ಒಂದು ವೈದ್ಯಕೀಯ ಸೇವೆ ಸಿಗಬೇಕು ಆ ಸೇವೆ ಒದಗಿಸುವಂಥ ಕೆಲಸನ ನಾ ಕಟ್ಟುನಿಟ್ಟಾಗಿ ಮಾಡ್ತೀವಿ ತುಂಬ ಸಂತೋಷ ಸರ್ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮಾಡಿದಂತಹ ಸಾಕಷ್ಟು ಈ ಅಭಿವೃದ್ಧಿಪರ ಕೆಲಸ ಕಾರ್ಯಗಳು ಪ್ರತಿ ಮನೆ ಮನೆಗೆ ಕೂಡ ತಲುಪಬೇಕು ಈ ನಿಟ್ಟಿನಲ್ಲಿ ತಮ್ಮ ಒಂದು ಕಾರ್ಯಕರ್ತರನ್ನ ಯಾವ ರೀತಿ ಒಂದು ಹುರಿದುಂಬಿಸುವಂತಹ ಕೆಲಸ ಕಾರ್ಯ ನಡೀತಿದೆ ಇವತ್ತು ಕಾರ್ಯಕರ್ತರು ಹೈಪರ್ ಆಕ್ಟಿವ್ ನಾಟ್ ಆಕ್ಟಿವ್ ಹೈಪರ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ನಾವೆಲ್ಲ ನೋಡಿದ್ದೀವಿ ಸಾಕಷ್ಟು ಲೀಡರ್ಸ್ನ ನಾವು ನೋಡ್ತೀವಿ ಬಿಡ್ರಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅವ್ರನ್ನ ಭೇಟಿಯಾಗಿ ಮಾತಾಡ್ಸೋದು ದೂರು ನಮ್ಮಲ್ಲಿ ಮಾಜಿ ಜೆಡಿಪಿ ಮೆಂಬರ್ಸ್ ಸಿಗಲ್ಲ ಅಂಥದ್ರೊಳಗೆ ಒಬ್ಬರು ಟಾಲೆಸ್ಟ್ ಲೀಡರ್ ಕುಮಾರಸ್ವಾಮಿ ಅವ್ರನ್ನ ನಾವು ಹೋಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಲೀಸಾಗಿ ಮಾತಾಡಿಸಿ ತಮ್ಮ ಪ್ರಾಬ್ಲಮ್ ಹೇಳ್ಕೊಂಡು ಬರುವಂತ ಅತ್ಯಂತ ಸರಳ ವ್ಯಕ್ತಿತ್ವ ಹೊಳ್ಳಂತ ಒಬ್ಬ ನಾಯಕ ಅಂದ್ರೆ ಅವ್ರು ಕುಮಾರಸ್ವಾಮಿ ಅವ್ರ ಏನ ಒಂದು ನಮಗೆ ದಾರಿ ಹಾಕೊಟ್ರ ಆ ಯೂತ್ಸ್ ಇವತ್ತು ನಾವು ನೋಡಿದ್ವಿ ಸಾಕಷ್ಟು ಸ್ಟಾರ್ ಪ್ರಚಾರಕರು ಸುದೀಪ್ ಅವರು ಇರ್ಬೋದು ಸೀರಿಯಲ್ ಆರ್ಟಿಸ್ಟ್ ಇರ್ಬೋದು ಇವರೆಲ್ಲರೂ ಗದಗಿಗೆ ಮಾತಾಡ್ಬೇಕಂದ್ರೆ ಇವರೆಲ್ಲರೂ ಪಾಳೆ ಹಚ್ಬಿಟ್ರ ಅಮಿತ್ ಶಾ ಅಂತ ಟಾಲೆಸ್ಟ್ ಲೀಡರ್ ಒಂದು ಪಟ್ಟಣ ಪಂಚಾಯತಿ ಮಠ ಬರ್ತಾರೆ ನಮ್ಮಲ್ಲೇ ಯಾರು ಬರಲಿಲ್ಲ ನಮಗೆ ಹೇಳಿದರು ನಮ್ಮ ಕಾರ್ಯಕರ್ತರ ನಮ್ಮ ಸ್ಟಾರ್ ಕ್ಯಾಂಪೇನರ್ಸ್ ಅಂತ ನಮ್ಮ ಕಾರ್ಯಕರ್ತರ ಸ್ಟಾರ್ ಕ್ಯಾಂಪೇನರ್ಸ್ ಅವರು ಏನು ಕುಮಾರಣ್ಣ ಅಂತ ಕರೆ ಕೊಟ್ಟರು ನೀವೋ ಪ್ರಚಾರ ಮಾಡಿ ನೀವೋ ಗೆಲ್ಲಿಸ್ಕೊಂಡ್ಬರ್ಬೇಕು ಅಂತೇಳಿ ಅದಕ್ಕೆ ಅವ್ರ ಪಣ ತೊಟ್ಟಿ ಟೊಂಕ ಕಟ್ಟಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿಯಾಕ ತುಂಬ ಸಂತೋಷ ಸರ್ ಈ ವಿಶೇಷ ಸಂದರ್ಶನದ ಕೊನೆಯಲ್ಲಿ ತಮ್ಮ ಒಂದು ಮತದಾರ ಬಾಂಧವರಿಗೆ ಏನೊಂದು ಸಂದೇಶವನ್ನು ಹೇಳಿ ಬಯಸ್ತೀರಿ ಗದಗ-ಬೆಟಗೇರಿ ಒಳಗೇನ ಸಾಕಷ್ಟು ದಿನಗಳಿಂದ ಸಮಸ್ಯೆಗಳಲ್ಲವು ಅವನ್ನ ನಾವು ಪರಿಹಾರ ಮಾಡುವ ಒಂದು ಕ್ರಾಂತಿ ಮಾಡುವ ಈಗ ನೀವು ಬಟನ್ ಒತ್ತಬೇಕಾದ್ರೆ ಯಾರು ನೋಡಕ್ಕೆ ಬರಂಗಿಲ್ಲ ನಿಮ್ಮ ನೋವನ್ನು ಆ ಬಟನ್ ಒತ್ತೋದ್ರ ಮೂಲಕ ನೀವು ವ್ಯಕ್ತಪಡಿಸ್ರಿ ಆಕ್ರೋಶವನ್ನು ಬಟನ್ ಒತ್ತೋದ್ರ ಮೂಲಕ ವ್ಯಕ್ತಪಡಿಸ್ರಿ ಏನು ನಾನು ಹೊಸ ಗದಗ-ಬೆಟಗೇರಿ ಅಂತೇಳಿ ಒಂದು ಅಭಿಯಾನ ಇಟ್ಕೊಂಡು ಹೊಂಟೀನಿ. ಆ ಹೊಸ ಗದಗ-ಬೆಟಗೇರಿ ಒಳಗೆ ದಿನ ಒಂದು ತಾಸು ನೀರು ಕೊಡುವಂಥ ವ್ಯವಸ್ಥೆ, ಕೈಗಾರಿಕೆಗಳ ಸ್ಥಾಪನೆ ವ್ಯವಸ್ಥೆ, ಒಳ್ಳೆ ರಸ್ತೆಗಳ ವ್ಯವಸ್ಥೆ, ಅದ್ರ ಜೊತೆಗೆ ಏನು ನಮ್ಮ ಯುವಕರು ಕ್ರಿಕೆಟ್ ಪ್ರೇಮಿಗಳದಾರ ಅವ್ರ ಸಲುವಾಗಿ ಒಂದು ಕ್ರಿಕೆಟ್ ಸ್ಟೇಡಿಯಮ್ಮನ್ನು ನಿರ್ಮಾಣ ಮಾಡ್ತೀನಿ ಅಂತೇಳಿ ನಾನು ಹೇಳೀನಿ. ಇವೆಲ್ಲ ಕುಮಾರಣ್ಣವರ ಪಂಚರತ್ನ ಯೋಜನೆಗಳ ಜೊತೆಗಿನ ಇವು ಕೂಡ ಅನುಷ್ಠಾನ ಆಗ್ತಾವೆ. ನಾವು ನೀವು ಕೂಡಿ ಗದಗನಾಗ ಒಂದು ಕ್ರಾಂತಿ ಮಾಡೋಣ. ಏನು ನಮ್ಮ ಪುಟ್ಟರಾಜ ಗವಾಯಿಗಳವರಂಥ, ತೋಂಡ ಸಿದ್ಧಲಿಂಗ ಮಹಾಸ್ವಾಮಿಗಳಂಥ ಅಂಥ ದಿಗ್ಗಜ ವ್ಯಕ್ತಿತ್ವ ಉಳ್ಳಂಥ ನಮ್ಮ ಗುರುಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲ ಈ ನಮ್ಮ ಗದಗಿನ ಹೆಸರನ್ನು ಅಜರಾಮರ ಮಾಡಿದವರು. ಅಂಥ ಒಂದು ಗದಗನಾಗ ಇಷ್ಟಕೊಂಡ ಸಮಸ್ಯೆಗಳು ಇರಬಾರ್ದಿತ್ತು. ಅದೇನೋ ಯೋಗ ಅಂತಾರಲ್ಲ, ಅದೇನೋ ಅದನ್ನು ಪರಿಹಾರ ಮಾಡೋಕ್ಕೆ ನನಗೆ ಅವಕಾಶ ಸಿಗ್ಬೋದು ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ನಾವು ನೀವು ಕೂಡಿ ಒಂದು ಹೊಸ ಗದಗ-ಬೆಟಗೇರಿ ಮಾಡುವ. ಎರಡನೇ ಸೀರಿಯಲ್ ನಂಬರ್ ನನಗೆ ಇರ್ತಕ್ಕಂಥ ನಾನು ಜೆ ಡಿ ಎಸ್ ಅಭ್ಯರ್ಥಿ ನನ್ನ ಬಟನನ್ನು ಒತ್ತುವ ಮೂಲಕ ಒಂದು ಹೊಸ ಗದಗ-ಬೆಟಗೇರಿ ಮಾಡೋಕ್ಕೆ ನಮ್ಗೆ ಶಕ್ತಿ ಕೊಡ್ರಿ ಅಂತ. ತುಂಬ ಸಂತೋಷ ಸರ್. ಇಷ್ಟು ತಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ, ಗದಗ-ಬೆಟಗೇರಿ ಮತಕ್ಷೇತ್ರದ JDS ಅಭ್ಯರ್ಥಿಯಾದಂಥ ಶ್ರೀಯುತ ವೆಂಕನಗೌಡ ಗೋವಿಂದಗೌಡರ್ ಸರ್ ಇವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.